ಕ್ರಿಕೆಟ್ ಲೋಕದಲ್ಲಿ ಒಂದಷ್ಟು ಸಾಧನೆ ಮಾಡಬೇಕೆಂಬುದು ಹಲವು ಕ್ರಿಕೆಟಿಗರ ಕನಸು ಆದರೆ ಕ್ರಿಕೆಟ್ ಜಗತ್ತಿನ ದೇವರು ಅನಿಸಿಕೊಳ್ಳೋದಂದ್ರೆ ಆತ ಅದೆಷ್ಟು ಸಾಧನೆ ಮಾಡಿರಬೇಕು ಎಸ್ ಕ್ರಿಕೆಟ್ ನ ದೇವರು ಅಂತ ಕರೆಸಿಕೊಂಡಿರುವ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ನಲ್ಲಿ ಗಳಿಸಿರುವ ಹೆಸರು ಬರೆದಿರುವ ದಾಖಲೆ ಅಪಾರ ಹಲವು ಯುವ ಕ್ರಿಕೆಟಿಗರಿಗೆ ಹಾಗೂ ಕ್ರಿಕೆಟ್ ಪ್ರೇಮಿಗಳಿಗೆ ಇಂದಿಗೂ ಕೂಡ ಮಾಸ್ಟರ್ ಬ್ಲಾಸ್ಟರ್ ಆರಾಧ್ಯ ದೈವ ಆದರೆ ಅದ್ಯಾಕೋ ಗೊತ್ತಿಲ್ಲ ಸಚಿನ್ ಮಗನಿಗೆ ಈ ದೊಡ್ಡ ಯಶಸ್ಸು ಇಂದಿಗೂ ಕೂಡ ಲಭಿಸಿಲ್ಲ ನಿರಂತರವಾದಂತ ಪರಿಶ್ರಮದ ನಂತರವೂ ಕೂಡ ಅರ್ಜುನ್ ಇನ್ನೂ ಕೂಡ ಸ್ಟಾರ್ ಆಟಗಾರನಾಗಿ ಹೊರಹೊಮ್ಮೋಕೆ ಸಾಧ್ಯವಾಗ್ತಾ ಇಲ್ಲ ಕ್ರಿಕೆಟ್ ಲೋಕದ ದೇವರ ಮಗನಿಗೆ ಟೀಮ್ ಇಂಡಿಯಾದ ಬಾಗಿಲು ಕೂಡ ತೆರೀತಾ ಇಲ್ಲ ತೆಂಡೂಲ್ಕರ್ ಅವರ ಮಗನಾದರೂ ಕೂಡ ಸಾಕಷ್ಟು ಟ್ರೋಲ್ಗೆ ಈಗಾಗ್ಲೇ ಅರ್ಜುನ್ ತೆಂಡೂಲ್ಕರ್ ಒಳಗಾಗ್ತಾ ಇದ್ದಾರೆ ಆದ್ರೆ ಅರ್ಜುನ್ ತನ್ನ ಛಲ ಬಿಡದೆ ದೇಶಿ ಟೂರ್ನಿಗಳಲ್ಲಿ ತಮ್ಮ ಅದ್ಭುತ ಪ್ರದರ್ಶನದ ಮೂಲಕ ಎಲ್ಲರ ಗಮನವನ್ನ ಸೆಳೆಯುವಂತೆ ಮಾಡ್ತಾ ಇದ್ದಾರೆ ಪ್ರಸ್ತುತ ಕರ್ನಾಟಕದಲ್ಲಿ ನಡೆಯುತ್ತಾ ಇರುವಂತಹ ಡಾಕ್ಟರ್ ಕೆ ತಿಮ್ಮಪ್ಪಯ್ಯ ಸ್ಮಾರಕ ಟೂರ್ನಮೆಂಟ್ ನಲ್ಲಿ ಗೋವಾ ಪರ ಆಡ್ತಾ ಇರುವಂತಹ ಅರ್ಜುನ್ ಕೆಎಸ್ಸಿಎ ಇಲೆವೆನ್ ತಂಡದ ವಿರುದ್ಧ ಒಂಬತ್ತು ಗಳನ್ನ ಉರುಳಿಸಿದ್ದಾರೆ ಈ ಮೂಲಕ ತಂಡದ ಗೆಲುವಿನ ಪ್ರಮುಖ ರೂವಾರಿ ಅಂತ ಅನಿಸಿಕೊಂಡಿದ್ದಾರೆ ಟೂರ್ನಿಯಲ್ಲಿ ಅದ್ಭುತವಾದಂತಹ ಬೌಲಿಂಗ್ ಮಾಡಿರುವಂತಹ ಅರ್ಜುನ್ ಗೋವಾ ತಂಡ ಇನ್ನಿಂಗ್ಸ್ ಮತ್ತು ನೂರ ಎಂಬತ್ತೊಂಬತ್ತು ರನ್ಗಳಿಂದ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅರ್ಜುನ್ ತೆಂಡೂಲ್ಕರ್ ಈ ಪಂದ್ಯದಲ್ಲಿ ಒಟ್ಟು ಒಂಬತ್ತು ವಿಕೆಟ್ ಗಳನ್ನ ಕಬಳಿಸಿದ್ದಾರೆ ಅಂದ್ರೆ ಒಂದೇ ಮ್ಯಾಚ್ ನಲ್ಲಿ ಒಂಬತ್ತು ವಿಕೆಟ್ ಅನ್ನ ಅರ್ಜುನ್ ಪಡೆದಿರುವಂತದ್ದು ಮೊದಲ ಇನಿಂಗ್ಸ್ ನಲ್ಲಿ ಐದು ವಿಕೆಟ್ ಗಳನ್ನ ಪಡೆದಿದ್ದಂತಹ ಅರ್ಜುನ್ ಎರಡನೇ ಇನಿಂಗ್ಸ್ ನಲ್ಲಿ ನಾಲ್ಕು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು ಅರ್ಜುನ್ ತೆಂಡೂಲ್ಕರ್ ದಾಳಿಯ ಮುಂದೆ ಕೆಎಸ್ಸಿಎ ಇಲೆವೆನ್ ತಂಡದ ಬ್ಯಾಟರ್ ಪೆವಿಲಿಯನ್ ಫಾರೆಡ್ ಅನ್ನ ನಡೆಸಬೇಕಾಯ್ತು ಮೊದಲ ಇನಿಂಗ್ ನಲ್ಲಿ ಕೇವಲ ನಲವತ್ತೊಂದು ರನ್ ಗಳಿಗೆ ಐದು ವಿಕೆಟ್ ಪಡೆದ ಅರ್ಜುನ್ ಎದುರಾಳಿ ತಂಡದ ಮೊದಲ ಐದು ಬ್ಯಾಟ್ಸ್ಮನ್ಗಳಲ್ಲಿ ನಾಲ್ವರಿಗೆ ಪೆವಿಲಿಯನ್ ಹಾದಿ ತೋರಿಸಿದರು ಆನಂತರ ಆಕ್ಷನ್ ರಾವ್ ಅವರ ವಿಕೆಟ್ ಪಡೆಯುವ ಮೂಲಕ ಐದು ವಿಕೆಟ್ನ ಗೊಂಚಲು ಕೂಡ ಪಡೆದರು ಅರ್ಜುನ್ ದಾಳಿಗೆ ನಲುಗಿದ ಕೆಎಸ್ಸಿಎ ಇಲೆವೆನ್ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ ನೂರ ಮೂರು ರನ್ ಗಳಿಸಲಷ್ಟೇ ಶಕ್ತವಾಗಿತ್ತು ಇದಕ್ಕು ಗೋವಾ ಕ್ರಿಕೆಟ್ ಸಂಸ್ಥೆ ಮೊದಲ ಇನ್ನಿಂಗ್ಸ್ ನಲ್ಲಿ ನಾಲ್ಕು ಹದಿಮೂರು ರನ್ ಗಳ ಬೃಹತ್ ಮೊತ್ತ ಕಲೆ ಹಾಕಿತು ಗೋವಾ ತಂಡದ ಪರ ಅಭಿನವ್ ತೇಜರಾನ್ ಭರ್ಜರಿ ಶತಕ ಸಿಡಿಸಿದರು ಅಷ್ಟೇ ಅಲ್ಲ ಎರಡನೇ ಕೂಡ ತಮ್ಮ ಬೌಲಿಂಗ್ ಮ್ಯಾಜಿಕ್ ಅನ್ನ ಅರ್ಜುನ್ ತೆಂಡೂಲ್ಕರ್ ಮುಂದುವರೆಸಿದ್ರು ಕೆಎಸ್ಸಿಎ ಇಲೆವೆನ್ ತಂಡವನ್ನು ಕೇವಲ ನೂರ ಇಪ್ಪತ್ತೊಂದು ರನ್ಗಳಿಗೆ ಗಳಿಗೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಎರಡನೇ ಇನ್ನಿಂಗ್ಸ್ನಲ್ಲಿ ಅರ್ಜುನ್ ಐವತ್ತೊಂದು ರಿಟೆಕ್ ಎರಡನೇ ಇನ್ನಿಂಗ್ಸ್ ನಲ್ಲಿ ಅರ್ಜುನ್ ಐವತ್ತೈದು ರನ್ ಗಳಿಗೆ ನಾಲ್ಕು ವಿಕೆಟ್ಗಳನ್ನು ಪಡೆದರು ಈ ಮೂಲಕ ಅರ್ಜುನ್ ತಮ್ಮ ಹೆಸರಿನಲ್ಲಿ ಒಟ್ಟು ಒಂಬತ್ತು ವಿಕೆಟ್ ಗಳನ್ನ ಪಡೆದರು ಹೀಗೆ ಅರ್ಜುನ್ ತೆಂಡೂಲ್ಕರ್ ಹಂತ ಹಂತವಾಗಿ ತಮ್ಮ ಬೌಲಿಂಗ್ ಪ್ರತಿಭೆಯ ಮೂಲಕ ಗುರುತಿಸಿಕೊಳ್ತಾ ಇದ್ದು ಮುಂದಿನ ದಿನಗಳಲ್ಲಿ ಆಯ್ಕೆಗಾರರ ಗಮನ ಸೆಳೆದು ಟೀಮ್ ಇಂಡಿಯಾದ ಕದವನ್ನ ತಟ್ಟುತ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು